ನಮಸ್ಕಾರ ಎಲ್ಲ ದೊಡ್ಡ ಮಂದಿ, ಮೊದಲ ಲೈಕ್ ಮಾಡ್ರಿ ವಿಡಿಯೋ, ಕಮೆಂಟ್ ಮಾಡ್ರಿ ವಿಡಿಯೋ, ಮುಗಿಯನ ಶೇರ್ ಮಾಡ್ರಿ, ಮತ್ತೆ ಹೊಸ್ತಾಗಿನ ನಂದು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡಾತ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಅದಕ್ಕೆ ರೊಕ್ಕ ಇಟ್ಟಿಲ್ಲ ಅಂತ ಪದ್ಧತಿ ಇಲ್ಲ ನಮ್ಮ ಕಣೆ, ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸರ್. ನಮ್ಮನ್ನ ನೋಡ್ ಖುಷಿ ಪಡೋರು ನಮ್ಮವರು, ನಮ್ಮನ್ ನೋಡ್ ಹುರ್ಕೊಳ್ಳೋರು ನಮ್ಗೆ ಹುಡ್ದವ್ರು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ತಿಳುತ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ತಿಳುತ್ತಾ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ, ಹಾಗಾದ್ರೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿಗರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನೀವು ಪ್ರಿವ್ಯೂಲಿ ನೋಡಿದ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ, ಹಾಗೂ ಏನಪ್ಪ ಅಂದರೆ ನೀವು ಫೋಟೋ ಎಡಿಟಿಂಗು, ಬರ್ತ್ಡೇ ವಿಡಿಯೋ ಎಡಿಟಿಂಗು, ಮದುವೆ ವಿಡಿಯೋ ಎಡಿಟಿಂಗು ಇತ್ಯಾದಿ ಎಡಿಟಿಂಗ್ಗಳಿಗೆ ಮೇಲೆ ಕೊಟ್ಟಿರೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೋಡ್ಬೋದು ಈಗ ವಿಡಿಯೋ ಕಡೆ ಬರೋದಾದರೆ ಆ್ಯಟ್ಯೂಡ್ ವಾಟ್ಸಪ್ ಸ್ಟೇಟಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಹಾಗಾಗಿ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ, ಹಾಗೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಆಲ್ ಮೀಟರ್ ಶರ್ಟು, ಶೇಗ ಫಿಟ್ಟು ಮತ್ತು ಫುಲ್ ಸರ್ನ್ ಬುಕ್ ಮಾರ್ಕ್ ಇವುಗಳ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ಅವುಗಳಾದ ಲಿಂಕನ್ನು ಕೂಡ ಡೈರೆಕ್ಟಾಗಿ ಏನಪ್ಪ ಅಂದರೆ ಅವು ಅಲೈಟ್ ಮೋಷನ್ ಆ್ಯಪ್ಗೆ ಹೋಗುತ್ತೇವೆ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೂ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಅಲೈಟ್ ಮೋಷನ್ ಪ್ರೊಮೋಡ್ ಕೂಡ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಏನಪ್ಪ ಅಂದರೆ ನೀವು ಮದ್ದಿಗೆ ಅಲೈಟ್ ಮೋಷನ್ ಆ್ಯಪನ್ನು ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ಅದರಲ್ಲಿ ಫುಲ್ ಸರ್ ಬುಕ್ ಮಾರ್ಕ್ ಓಪನ್ ಮಾಡಿದ್ಮೇಲೆ ಮದ್ದಿಗೆ ಏನಪ್ಪ ಅಂದರೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ನಿಮಗೆಲ್ಲ ಟೆಸ್ಟ್ ಎಫೆಕ್ಟು ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೇನೆ, ನೀವೇನಪ್ಪ ಜಸ್ಟ್ ಒಂದು ಅವುಗಳ ಫೋಟೋನ ಆ್ಯಡ್ ಮಾಡೋಕ್ಕಾಗುತ್ತೆ, ಅಲ್ಲ ನಿಮ್ಮ ಅಥವಾ ನಿಮ್ಮ ಫೋಟೋಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅಲ್ಲಿ. ನಿಮಗೆ ಯಾವುದು, ನೀವು ಎಡಿಟರ್ ಆಗಿದ್ದರೆ ನಿಮಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಮೇಲೆ ಮಾಡ್ಬೋದು, ಇಲ್ಲಪ್ಪ ನಾವು ನಮ್ಮ ಮೇಲೆ ಮಾಡ್ತೀವೋ ಅಂದರೆ ಇಲ್ಲಿ ಮಾಡ್ಕೊತ ಮಾಡ್ಬೋದು. ಈಗ ಏನಪ್ಪ ಅಂದರೆ ಆ್ಯಡ್ ಮಾಡುತ್ತಾ ಬರೋಣ. ಕಂಟಿನ್ಯೂ ಆಗಿ ಮದ್ದಿಗೆ ಪ್ಲಸ್ ಐಕ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡೋಕ್ಕಾಗುತ್ತೆ. ಇದೇ ರೀತಿಯಾಗಿ ಏನಪ್ಪ ಅಂದರೆ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಇದೇ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡುತ್ತಾ ಬನ್ನಿ. ಮೊದಲಿಗೆ ಪ್ಲಸ್ ಐಕ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಿ, ಒಂದು ಫೋಟೋನ ಚೂಸ್ ಮಾಡ್ಕೊಂಡು ಅದನ್ನ ಫುಲ್ ಸ್ಕ್ರೀನ್ ಮಾಡೋಕ್ಕಾಗುತ್ತೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ಮೊದಲಿಗೆ ಎಲ್ಲ ಫೋಟೋಗಳನ್ನು ಆ್ಯಡ್ ಮಾಡ್ಕೊಂಬಿಡಿ, ಆಮೇಲೆ ನಿಮಗೆ ಎಫೆಕ್ಟ್ ಹಾಕಲು ತುಂಬ ಅಂದರೆ ತುಂಬ ಈಸಿಯಾಗುತ್ತೆ. ಹಾಗೇನಪ್ಪ ಅಂದರೆ ನೀವು ಅಲ್ಲಿ ರೆಡ್ ಲೈನ್ಗೆ ತಕ್ಕಂತೆ ಆ ಫೋಟೋನ ಕಟ್ ಮಾಡ್ತಾ ಬರಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಇಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಡೈಲಿ ಬರ್ತಾ ಇರ್ತವೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಏನಪ್ಪ ಅಂದರೆ ಕಾಪಿ ಮಾಡ್ಕೊಬರೋಕ್ಕಾಗುತ್ತೆ ಎಫೆಕ್ಟನ್ನು. ಓಕೆ, ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ಗೆ ಹೋಗಿ ಮೊದಲೇ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ. ಮೊದಲೇ ಎಫೆಕ್ಟನ್ನು ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ, ನಿಮ್ಮ ಪ್ರಾಜೆಕ್ಟ್ಗೆ ಹೋದ್ಮೇಲೆ ಏನಪ್ಪ ಅಂದರೆ ನೀವು ನೋಡುವುದೇ ಈಗ ಅದು ಎಫೆಕ್ಟ್ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಮಧ್ಯಕ್ಕೆ ನೀವು ಫೋಟೋವನ್ನು ಏನಪ್ಪ ಅಂದರೆ ಸ್ಮಾಲಲ್ಲಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಎಫೆಕ್ಟನ್ನು ಪೇಸ್ಟ್ ಮಾಡಿ. ಇಷ್ಟೇ ನೋಡಪ್ಪ, ನೋಡ್ಬೋದು ಈ ರೀತಿಯಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ಆಮೇಲೆ ಏನಪ್ಪ ಅಂದರೆ ಒಂದು ಫೋಟೋನ ಗ್ಯಾಪ್ ಕೊಡಿ, ಇನ್ನೊಂದು ಫೋಟೋಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡಿ, ಮತ್ತು ಅದೇ ರೀತಿ ಸ್ವಲ್ಪ ಅದನ್ನ ಸ್ಮಾಲ್ ಮಾಡಿ ಆಮೇಲೆ ಎಫೆಕ್ಟನ್ನು ಪೇಸ್ಟ್ ಮಾಡಿ. ಇದೇ ರೀತಿ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಓಕೆ, ಆಮೇಲೆ ಅದನ್ನ ಸ್ಮಾಲ್ ಮಾಡ್ಕೊಂಡು ಅದನ್ನು ಪೇಸ್ಟ್ ಮಾಡೋಕ್ಕಾಗುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಇಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ಡೈಲಿ ಬರ್ತಾ ಇರ್ತವೆ, ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ, ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ. ಓಕೆ, ಈ ರೀತಿಯಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ನೋಡ್ಬೋದು ಇದೇ ರೀತಿಯಾಗಿ ಪೇಸ್ಟ್ ಮಾಡ್ತಾ ಬನ್ನಿ. ಓಕೆ, ಈಗ ಲಾಸ್ಟ್ ಎಫೆಕ್ಟ್ ಇದೆ ಅನಿಸುತ್ತೆ, ಲಾಸ್ಟ್ ಅದಕ್ಕೊಂದ್ಸಲ ಮಾಡಿಬಿಟ್ರೆ ಅಷ್ಟಪ್ಪ, ತುಂಬ ಅಂದರೆ ತುಂಬ ಈಸಿಯಾಗಿ ಪೇಸ್ಟ್. ಇಷ್ಟೇ ನೋಡಪ್ಪ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಓಕೆ, ಈಗ ಇನ್ನೊಂದು ಎಫೆಕ್ಟನ್ನು ನಾವು ಕಾಪಿ ಮಾಡ್ತಾ ಕಾಪಿ ಮಾಡ್ಕೊಂಡು ಬರೋಣ. ಸೇಕ್ರೆಡ್ ಪ್ರಾಜೆಕ್ಟ್ಗೆ ಹೋಗಿ, ಸೇಕ್ರೆಡ್ ಪ್ರಾಜೆಕ್ಟ್ಗೆ ಹೋದ್ಮೇಲೆ ಏನಪ್ಪಂದರೆ ಮತ್ತೆ ಎರಡನೇ ಎಫೆಕ್ಟ್ ಇರುತ್ತೆ ನೋಡಿ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಬಂದು ಏನಪ್ಪಂದರೆ ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ, ನಿಮ್ಮ ಪ್ರಾಜೆಕ್ಟ್ಗೆ ಹೋದ್ಮೇಲೆ ಏನಪ್ಪಂದರೆ ಫುಲ್ಸಿನ ಪ್ರಾಜೆಕ್ಟ್ಗೆ ಹೋಗಿ, ಈಗ ಮೊದಲಿಗೆ ಎಲ್ಲ ಎಫೆಕ್ಟನ್ನು ಆ್ಯಡ್ ಮಾಡಿರ್ತಾರೆ, ಈಗ ಯಾವ್ಯಾವ ಫೋಟೋ ಉಳಿದಿರ್ತವೆ ಅವಕ್ಕೆಲ್ಲ ಎಫೆಕ್ಟ್ಗಳಿಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡುತ್ತಾ ಬರೋಕ್ಕಾಗುತ್ತೆ. ಈ ಎಫೆಕ್ಟನ್ನು ಏನಪ್ಪಂದರೆ ರುಬ್ಬಿ ಹಾಕ್ಬಿಟ್ರೆ ಅಷ್ಟೇ, ಮತ್ತೆ ನೋಡಪ್ಪ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಇದೇ ರೀತಿಯಾಗಿ. ಓಕೆ, ಪೇಸ್ಟ್ ಮಾಡುತ್ತಾ ಬನ್ನಿ ಎಲ್ಲದಕ್ಕೂ. ಓಕೆ, ತುಂಬ ನೋಡ್ಬೋದು ಈ ರೀತಿಯಾಗಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ಪೇಸ್ಟ್ ಮಾಡುತ್ತಾ ಬನ್ನಿ. ಓಕೆ, ಪೇಸ್ಟ್ ಮಾಡೋದು ಅಷ್ಟೇ ನೋಡಪ್ಪ, ಏನೆಲ್ಲ ಕೆಲಸ ಕಾಪಿಟ್ಟು ಪೇಸ್ಟ್ ಅಷ್ಟೇ.
ಪೇಸ್ಟ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಪ್ಪ. ಶೇರ್ ಮಾಡೋದ್ರಿಂದ ನಾವು ಇನ್ನೇನು 30K ರೀಚ್ ಆಗೋಕ್ಕೆ ಒಂದೇ ಸ್ಟೆಪ್ ಆಗಿದೆ. ಹಾಗಾಗಿ ಆದಷ್ಟು ಶೇರ್ ಮಾಡಿ. ಓಕೆ, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.